ಬಾಲ್ಯ ವಿವಾಹ ನಮ್ಮ ಕಳೆದ ಶತಮಾನದಲ್ಲಿ ಆಗಿರುವಂತಹ ಒಂದು ರೀತಿಯನ್ನು ಒಂದು ಸ್ವಲ್ಪ ಅಧ್ಯಯನ ಮಾಡಿ ನೋಡಿದ್ರೆ, ಚೈಲ್ಡ್ ಮ್ಯಾರೇಜ್ ರಿಸೆಂಟ್ ಆಕ್ಟ್ ಬರೋದಕ್ಕಿಂತ ಮುಂಚೆ ನಮ್ಮ ಎಲ್ಲ ದೊಡ್ಡ ದೊಡ್ಡ ನಾಯಕರು ಬಾಲ್ಯ ವಿವಾಹದ ಒಂದು ಸ್ವಲ್ಪ ನೀವು ಬ್ರೌಸ್ ಮಾಡಿಬಿಟ್ಟು ಹುಡುಕಿ ತೆಗೀರಿ, ಎಲ್ಲ ನಾಯಕರ ಹೆಸರು ಹಾಕಿರಿ, ಎಲ್ಲ ದೊಡ್ಡ ದೊಡ್ಡ ನಾಯಕರ ಹೆಸರು ಹಾಕಿರಿ. ಅವರೆಲ್ಲ 14ನೇ ವರ್ಷದಲ್ಲಿ ಮದುವೆ, ಗಂಡಸರು ಮಕ್ಕಳು 14ನೇ ವರ್ಷದಲ್ಲಿ ಮದುವೆ ಆದವರು ಇದ್ದಾರೆ, 12ನೇ ವರ್ಷದಲ್ಲಿ ಮದುವೆ ಆದವರು ಇದ್ದಾರೆ, ಹೆಂಡತಿ 8 ವಯಸ್ಸು ಹೀಗೆಲ್ಲ. ನಾನು ಶಿಕ್ಷಣದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಲ್ಲ, ಅದನ್ನು ಒಂದು ವಿಷಯದ ಜೊತೆಗೆ ರಿಲೇಟ್ ಮಾಡ್ತೀನಿ ನಾನು. ಇವಾಗ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ರು, ಹಾಡಿದ್ರು. ಜ್ಯೋತಿಬಾ ಫುಲೆ ಅವರ ಪತ್ನಿ ಅವರು ಮದುವೆ ಆದಾಗ 8 ವರ್ಷದವರು ಅಂತ, 8 ವರ್ಷ ವಯಸ್ಸಿನವರು. ಆದರೆ ಅವರು ಮಹಿಳಾ ಶಿಕ್ಷಣಕ್ಕೆ ಅವರು ಕೊಟ್ಟ ಕೊಡುಗೆ ಇದೆಲ್ಲ ನೀವು ಹೇಳಿದ್ರಲ್ಲ, ಯಾರೋ ಮದುವೆಯಾಗಿ ಹೋಗ್ತಾರೆ ಓದಿಸ್ತೀವಿ ಅಂತಾರೆ. ನಿಜವಾಗ್ಲೂ ಹೆಣ್ಣನ್ನು ಓದಿಸ್ಬೇಕು ಅನ್ನುವಂಥ ಒಂದು ಪ್ರಜ್ಞೆ ಮತ್ತು ದೃಢ ನಿಶ್ಚಯ ಅವರಿಗಿದ್ರೆ, ಫುಲೆಯವರಂಥ ಒಂದು ದೊಡ್ಡ ವ್ಯಕ್ತಿ ಅವರಾಗಿದ್ದರೆ, ಅವ್ರ ಮೂಲಕ ಇಡೀ ಮಹಿಳಾ ಸಂತತಿನೇ ಶಿಕ್ಷಿತರನ್ನಾಗಿ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇವೆ. ಈಗ ವಿವಾಹ ಮತ್ತು ಶಿಕ್ಷಣ ಇವೆರಡನ್ನೂ ಲಿಂಕ್ ಮಾಡಿ ಮಾತಾಡೋದ್ರ ಜೊತೆಗೆ ನನಗೆ ಬೇಕಾದೇನು ಅಂತಂದರೆ, ಮೂಲಭೂತವಾಗಿ ಮಹಿಳೆಗೆ ಶಿಕ್ಷಣ ಅಗತ್ಯ, ಮಹಿಳೆಗೆ ಶಿಕ್ಷಣ ಕೊಡಬೇಕು, ವ್ಯಕ್ತಿಯಾಗಿ ಆಕೆಗೆ ಬದುಕೋಕೆ ಬಿಡಬೇಕು ಅನ್ನುವಂಥ ವ್ಯಾಲ್ಯೂ ಏನಿದೆಲ್ಲ, ಅದು ಮೌಲ್ಯ ಏನಿದೆಲ್ಲ, ಅದು ನಮ್ಮ ಸಮಾಜದಲ್ಲಿ ಹೆಚ್ಚು ಪ್ರಚುರಗೊಳ್ಳಬೇಕು. ಅದು ವಿಮೆನ್ಸ್ ಲಿಬರೇಷನ್ ಬಗ್ಗೆ ಮಾತನಾಡುವಾಗ ನಾನು ಮತ್ತೆ ಮತ್ತೆ ಹಳೆಯದನ್ನು ಹೇಳ್ತೀನಿ, ಸುಮಾರು ಇದರಲ್ಲಿ ಬರವಣಿಗೆ ಎಲ್ಲ ಮಾಡಿದರೆ ನಾನು ಹೇಳ್ತಾ ಇರುವಂಥದ್ದು, ಮಹಿಳಾ ವಿಮೋಚನೆ ಅಂತಂದರೆ ಮಹಿಳಾ ವಿಮೋಚನೆ ಬರೀ ಹೆಣ್ಣು ಮಕ್ಕಳನ್ನು ಕೆಲವು ಬಂಧಗಳಿಂದ ಮುಕ್ತ ಮಾಡುವಂಥದ್ದು, ಕೆಲವರೆಲ್ಲ ಸಿಂಬಾಲಿಕ್ ಆಗಿ ಪಂಜರದಿಂದ ಬಿಡುಗಡೆ ಮಾಡುವಂಥ ಆ ಥರ ಏನೂ ಅಲ್ಲ. ಅದು ಮಹಿಳಾ ವಿಮೋಚನೆ ಅಂದರೆ ಇಡೀ ಸಮಾಜವನ್ನು, ಪುರುಷರನ್ನು ಸೇರಿಸಿ ಅವರು ನಂಬಿಕೊಂಡು ಬಂದಿರುವಂಥ ಪರಂಪರಾಗತವಾದ ಮಹಿಳಾ ವಿರೋಧಿಯಾದ ಮೌಲ್ಯಗಳು ಯಾವುದಾದ್ರೂ ಇದ್ರೆ ಅದರಿಂದ ಬಿಡುಗಡೆ ಮಾಡುವಂಥದ್ದು. ಆ ನಂಬಿಕೆಯಿಂದ ನಾವು ಬಿಡುಗಡೆ ಆಗದ ಹೊರತು ಮಹಿಳೆ ಅಧೀನಳು ಮತ್ತು ಪುರುಷ ಪ್ರಧಾನ ವ್ಯಕ್ತಿ ಆಗಿರ್ತಾನೆ ಅನ್ನುವಂಥ ಒಂದು ನಂಬಿಕೆ ಅನ್ನೋದಕ್ಕಿಂತ ಫ್ಯಾಕ್ಟ್ ಅನ್ನೋ ಹಾಗೆ ಅದನ್ನು ಉಪಯೋಗಿಸ್ಕೊಂಡು ಬಂದರು. ಅದನ್ನು ಮೀರಿದವರು ಇದ್ದಾರೆ, ಇಲ್ಲ ಅಂತಿಲ್ಲ, ಹಿಂದಿನವರು ಇದ್ದರು. ನಾನು ಜ್ಯೋತಿಬಾ ಫುಲೆ ಅವರ ಉದಾಹರಣೆ ಕೊಟ್ಟೆ, ಅದಕ್ಕಿಂತ ಹೆಚ್ಚಿನ ಉದಾಹರಣೆ ಕೊಡಬೇಕಾಗಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದಾಹರಣೆಯನ್ನು ಕೊಟ್ಟರು, ಹಿಂದೂ ಮಹಿಳಾ ಅವರು ಹಿಂದೂ ಕೋಡ್ ಬಿಲ್ ಅಂತ ತರೋದಕ್ಕೆ ಪ್ರಯತ್ನ ಪಟ್ಟವು, ಮಹಿಳೆಯರಿಗೆ ಸಂಬಂಧಪಟ್ಟಾಗಿ ಹಿಂದೂ ಕೋಡ್ ಬಿಲ್ ಅದು ಜಾರಿ ಆಗಲಿಲ್ಲ. ಅದರ ನಂತರ ಅದರ ಇತಿಹಾಸ ಬೇರೆ ಇದೆ. ಮಹಿಳೆಯರಿಗೆ ಸಂಬಂಧಪಟ್ಟಾಗಿ ಸಾಕಷ್ಟು ಕಾನೂನಾತ್ಮಕ ಬದಲಾವಣೆ ತರೋದಕ್ಕೆ ಪ್ರಯತ್ನ ಪಟ್ಟವರು, ಅವರ ಕಾಲಘಟ್ಟದಲ್ಲಿ ಅದು ಆಗಲಿಲ್ಲ. ಹಾಗಾಗಿ ಪುರುಷರಲ್ಲೂ ಕೂಡ ಸಾಕಷ್ಟು ಪ್ರೋತ್ಸಾಹ ಕೊಡುವಂಥ ಮನಸ್ಸಿತಿ ಇರೋರು ಇರ್ತಾರೆ, ಮಹಿಳೆಯರು ಇರ್ತಾರೆ. ಚೈಲ್ಡ್ ಮ್ಯಾರೇಜ್ನ ಸಾಧ್ಯವಾದಷ್ಟು ತಡೆದ್ರೆ ಒಳ್ಳೆಯದು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಇದಕ್ಕೆ ಪೂರಕವಾಗಿ ಕೆಲವು ಮಾತುಗಳನ್ನು ಹೇಳ್ತೀನಿ ನಾನು. ಬಾಲ್ಯ ವಿವಾಹ ಪದ್ಧತಿಯಿಂದ ಏನೆಲ್ಲ ತೊಂದರೆಗಳಾದವು ಹಿಂದೆ ಅಂತಂದರೆ, ನಮ್ಮ ಹಿಂದಿನ ಒಂದು ತಲೆಮಾರಿನ ಸಾಹಿತಿಗಳ ಉದಾಹರಣೆ ತಗೊಳ್ಳಿ ಅಥವಾ ಸಾಧಕಿಯರ ಉದಾಹರಣೆ ತಗೊಳ್ಳಿ, ನಿಮಗೆ ಹೆಚ್ಚು ಸಿಗಲ್ಲ. ಹೆಚ್ಚು ಅಂತಂದರೆ ನಮಗೆ ಸಾವಿತ್ರಿಬಾಯಿ ಫುಲೆ ಅವ್ರದ್ದು ಒಂದು ದೊಡ್ಡ ಉದಾಹರಣೆ, ಮಹಾನ್ ಉದಾಹರಣೆ ನಮಗೆ ಸಿಕ್ಕಿತ್ತು. ಅದು ಹೊರತುಪಡಿಸಿದ್ರೆ ನಮಗೆ ಇಷ್ಟು ಜನಸಂಖ್ಯೆಯಲ್ಲಿ ಮಹಿಳೆಯರು ಸಾಧನೆ ಮಾಡಿದವರ ಉದಾಹರಣೆಗಳನ್ನು ಸಿಗೋದು ಬಹಳ ಕಷ್ಟ. ಯಾಕೆ ಕಷ್ಟ ಅಂತಂದರೆ, ಎಲ್ರಿಗೂ ಗೊತ್ತಿರುವಂಥದ್ದಿತ್ತು, ಒಂದು ಕಾಲಕ್ಕೆ ಮಹಿಳೆಯರಿಗೆ ತಮ್ಮ ದೇಹ ಮತ್ತು ತಮ್ಮ ಬುದ್ಧಿಯನ್ನು ನಿಯಂತ್ರಣ ಮಾಡೋದಕ್ಕೂ ಕೂಡ ಹಕ್ಕಿಲ್ಲದಂಥ ಪರಿಸ್ಥಿತಿ ಇತ್ತು. 5-6 ವರ್ಷಕ್ಕೆ ಒಂದು ಹುಡುಗಿನ ಮದುವೆ ಮಾಡುವಂಥದ್ದು, ಆಕೆ ಇನ್ನೊಂದು ಮನೆಗೆ ಹೋಗುವಂಥದ್ದು, ಅವಳು ಬದುಕು ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆನೇ ಆಕೆ ಬಸರಾಗುವಂಥದ್ದು, 2 ವರ್ಷಕ್ಕೆ ಒಂದ್ಸಲ ಮಕ್ಕಳಾಗುವಂಥ. ನನ್ನ ಒಂದು ಆತ್ಮಚರಿತ್ರೆ ಇದೆ, ಬೆಂಗಾಲಿ ಆತ್ಮಚರಿತ್ರೆ, ರಸುಂದರಿ ದೇವಿ ಅಂತ ಹೇಳಿ ಅವ್ರು ಬರೆದು, ಅಮ್ಮಾರ್ ಜೀವನ್ ಅಂತ ಹೇಳ್ಕೊಂಡು, ನಮ್ಮ ನನ್ನ ಜೀವನ ಅಂತ ಅಂದ್ಕೊಂಡು ಅದರಲ್ಲಿ ಆಕೆ ಬರೀತಾರೆ. ಸಣ್ಣ ವಯಸ್ಸಿಗೆ ಮದುವೆ ಆಗ್ತಾರೆ, 13-14 ವರ್ಷಕ್ಕೆ ಆಕೆ ಬಸುರಿ ಆಗ್ತಾಳೆ, 14-15 ವರ್ಷಕ್ಕೆ ಬಸುರಿ. 2 ವರ್ಷಕ್ಕೊಂದ್ಸಲ ಅವ್ರ ಆತ್ಮಚರಿತ್ರೆಯಲ್ಲಿ ಮತ್ತೆ ಬರ್ತಾರೆ. ನನಗೆ ಅದು ಕುತೂಹಲ ಕೆರಳಿಸಿದ್ದು, ಬೇರೆದು ವಿಷಯ ಬರೆದಿದ್ದಾರೆ ಅವರು, ಆದರೆ ಅವ್ರು ಅಲ್ಲಲ್ಲಿ ಬರೆಯೋದು. ನಾನು 1ನೇ ಮಗುವಾಯಿತು, 2ನೇ ಮಗುವಾಯಿತು, 3ನೇ ಮಗುವಾಯಿತು, ಗಂಡ ತೀರಿ ಹೋಗೋ ತನಕ ಅವರ ಸುಮಾರು 40 ವಯಸ್ಸಿನ ತನಕ ಹಾಗೆ ಮಕ್ಕಳ ವಿವರನ ಜೊತೆಗೆ ಕೊಡ್ತಾ ಹೋಗ್ತಾರೆ. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಒಬ್ಬ ಹೆಣ್ಣಿಗೆ ತನ್ನ ದೇಹ ಮತ್ತು ಬುದ್ಧಿಯನ್ನು ತನ್ನ ನಿರ್ಧಾರದಲ್ಲಿ ಇಟ್ಟುಕೊಳ್ಳುವಷ್ಟು ಶಕ್ತಿ ಸಾಮರ್ಥ್ಯಗಳು ಇರಲಾರದ ಒಂದು ಕಾಲ ಇತ್ತು. ತನ್ನ ದೇಹ ಮತ್ತು ಬುದ್ಧಿಗೆ ಸಂಬಂಧಪಟ್ಟ ಹಾಗೂ ಕೂಡ ನಿರ್ಧಾರಗಳನ್ನು ಬೇರೆಯವರು ತಗೊಳ್ಳುವಂಥ ಒಂದು ಕಾಲ ಇತ್ತು. ಈಗ ಹಾಗಿಲ್ಲ. ಬಹಳ ಮುಖ್ಯವಾಗಿ ವೈದ್ಯಕೀಯ ಕ್ಷೇತ್ರ ಡಾಕ್ಟರ್ ಇದ್ದಾರೆ, ಕಾಂಟ್ರಾಆಕ್ಸೆಪ್ಟಿವ್ ಡಿವೈಸಸ್ಸನ್ನು ಉಪಯೋಗಿಸೋಕ್ಕೆ ಶುರು ಮಾಡಿದ ನಂತರವೇ ಬಹಳಷ್ಟು ಮಹಿಳೆಯರು ನೌಕರಿಗೆ ಸೇರೋದಕ್ಕೆ ಸಾಧ್ಯ ಆಯಿತು, ಶಿಕ್ಷಣ ಹೆಚ್ಚು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಈಗಿನ ಮಹಿಳೆ ಕ್ಯಾಲ್ಕುಲೇಟ್ ಮಾಡಬಲ್ಲಳು, ನಾನು ಯಾವಾಗ ಬಿಡುವಾಗಿರ್ತೀನಿ, ಯಾವಾಗ ನನಗೆ ಓದಬೇಕು, ಎಲ್ಲರಿಗೂ ಗೊತ್ತಿದ್ದದ್ದು, ಅದು ನನಗೆ ಯಾವಾಗ ಪರೀಕ್ಷೆ ಕಟ್ಟಬೇಕು, ಯಾವಾಗ ನಾನು ಮಕ್ಕಳು ಬೇಕು ಅಂತಂದರೆ ಯಾವಾಗ ತೀರ್ಮಾನ ಮಾಡಬೇಕು. ಈಗಿನ ಮಹಿಳೆ ತೀರ್ಮಾನ ಮಾಡಬಲ್ಲಳು. ಈಗಿನ ಮಹಿಳೆಯರು ಹಿಂದಿಗಿಂತಲೂ ಹೆಚ್ಚು ಶಕ್ತಿಯುತರಾಗಿದ್ದಾರೆ, ಯಾಕೆಂದರೆ ತಮ್ಮ ನಿರ್ಧಾರವನ್ನು ತಾವು ತಗೊಳ್ಬೋದು. ಕನಿಷ್ಠ ಪಕ್ಷ ತನ್ನ ದೇಹಕ್ಕೆ ಸಂಬಂಧಿಸಿದ ತನ್ನ
ಬುದ್ಧಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ತಾನು ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಹಾಗೆ ಅದಕ್ಕೆ ಪೂರಕವಾದ ಒಂದು ವಾತಾವರಣ ಕೂಡ ನಮ್ಮಲ್ಲಿದೆ ಸಮಾಜದಲ್ಲಿ. ಆ ಕಾಲದಲ್ಲಿ ಇರಲಿಲ್ಲ. ಚೈಲ್ಡ್ ಮ್ಯಾರೇಜ್ ಅನ್ನುವಂಥದ್ದು ಈಗ 18 ವರ್ಷ ನಿಗದಿಪಡಿಸಿದೆ, 21 ವರ್ಷ ಆಗಬೇಕು ಅನ್ನುವಂಥ ಒಂದು ವಾದನೂ ಇದೆ. ಇದಕ್ಕೆ ವಿರೋಧವಾದಂಥ ಒಂದು ವಾದ ಕೂಡ ಮಹಿಳಾ ನೀವು ಮಹಿಳೆಯರಿಂದಲೇ ಚಿಂತಕಿಯರಿಂದಲೇ ಬಂದದ್ದು ಇದೆ. 21 ವರ್ಷ ಯಾಕೆ ಮಾಡಬಾರ್ದು ಅಂತಂದ್ರೆ ಮೇಡಮ್ ಕೂಡ ಅದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಬಹುದು. ಯಾಕೆಂದ್ರೆ 21 ವರ್ಷ ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಕೆಲವರು ಚಿಂತಕಿಯರು ಕೊಟ್ಟು, ನೀವೆಲ್ಲ ಪತ್ರಿಕೆಯಲ್ಲಿ ಇರೋರು ನೀವೆಲ್ಲ ಅದ್ರ ಬಗ್ಗೆ ವರದಿಗಳನ್ನು ಕೂಡ ಮಾಡಿರ್ತೀರಿ ಬಹುಶಃ ನೋಡಿದ್ರಿ, ಏನು ಕಾರಣಗಳನ್ನು ಕೊಟ್ಟಿದ್ದು ಅಂತಂದ್ರೆ ಅವರು ಈಗ ಮಕ್ಕಳ ಹಕ್ಕುಗಳು ಅಂತ ಇರ್ತವೆ. ನಾವು 16 ವರ್ಷದ ಮಗು, 17 ವರ್ಷದ ಮಗು, 18ಕ್ಕಿಂತ ಕಡಿಮೆ ಇರುವಂತ ಒಂದು ಮಗು ತಾನು ಇಷ್ಟಪಟ್ಟು ಒಬ್ಬರ ಜೊತೆ ಮದುವೆ ಆಗಿ ಹೋದ್ರೆ 17 ವರ್ಷ 11 ತಿಂಗಳು ಆಗಿದ್ರು ಕೂಡ ಆಕೆ ಮೈನರ್ ಅಂತ ಪರಿಗಣನೆ ಆಗ್ತಾಳೆ. ಆಮೇಲೆ ಕೇಸ್ ಆಗುತ್ತೆ, ಅವಳನ್ನ ಎಲ್ಲ ಒಂದು ಕಡೆ ಇಡ್ತಾರೆ, ಆಮೇಲೆ ಅವನನ್ನ ಅರೆಸ್ಟ್ ಮಾಡ್ತಾರೆ, ಪೋಕ್ಸೋ ಆಗ್ಬಿಡ್ತದೆ. ಅವಳ ಆಯ್ಕೆ ಆದ್ರೆ ಅವಳ ಆಯ್ಕೆಯನ್ನು ಆಕೆ ನಡ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಲ್ಲ. ನಾಳೆ ಮದುವೆ ವಯಸ್ಸು 21 ಅಂತಾದ್ರೆ 20 ವರ್ಷ 11 ತಿಂಗಳಾಗಿರುವಂತ ಹುಡುಗಿ ಕೂಡ ತನ್ನ ನಿರ್ಧಾರ ಮಾಡ್ಕೊಳಕ್ಕೆ ಬಿಡೋದಿಲ್ಲ. ಮದುವೆ ಒಂದ್ ವಿಷಯ, ಅವಳ ನಿರ್ಧಾರವನ್ನು ಮಾಡ್ಕೊಳ್ಳೋಕೆ ಅವಳಿಗೆ ಬಿಡೋದಿಲ್ಲ ಅಂತ. ಯಾಕಂದ್ರೆ ಬಹಳ ಮುಖ್ಯವಾದಂತ ಒಂದು ನಿರ್ಧಾರ ಅಂತ ಅದನ್ನ ನಾನು ಅದಕ್ಕೆ ಪೂರಕವಾಗಿ ನಾನು ಮಾತಾಡ್ತಾ ಇಲ್ಲ. ಆದ್ರೆ ಇಂಥ ವಾದಗಳು ಕೂಡ ಇವೆ. ಆದ್ರಿಂದ ನೀವು 18 ಅಂದ್ರೆ ಹುಡುಗನಿಗೂ 18 ಮಾಡಿ ವಯಸ್ಸು ನಿಗದಿಪಡಿಸಿ. ಅದು ಯಾವ ಆಧಾರದ ಮೇಲೆ ಹುಡುಗನಿಗೆ 21 ವರ್ಷ ಆಗಿರ್ಬೇಕು, ಹುಡುಗಿಗೆ 18 ವರ್ಷ ವಯಸ್ಸಾಗಿರ್ಬೇಕು ಅನ್ನುವಂಥದ್ದು ಬಂತು? ಅದಕ್ಕೆ ಕಾನೂನಾತ್ಮಕವಾಗಿ ಏನೋ ಕಾರಣಗಳಿರ್ತವೆ. ಆದ್ರೆ ಇದರಿಂದ ಎಂತೆಂಥ ಗೊಂದಲಗಳಾಗ್ತವೆ ಅಂತಂದ್ರೆ 18 ವರ್ಷದ ಹುಡುಗಿ 20 ವರ್ಷದ ಹುಡುಗನ ಜೊತೆಗೆ ಇಷ್ಟಪಟ್ಟು ಮದುವೆ ಆದಾಗ, 18 ಮೇಲ್ಪಟ್ಟ ಹುಡುಗಿ 20 ವರ್ಷದ ಹುಡುಗನ ಜೊತೆಗೆ ಮದುವೆ ಆದಾಗ ಅವನು ಕಾನೂನು ಪ್ರಕಾರ ಅವನು ಕಡಿಮೆ ವಯಸ್ಸಿನವರಲ್ಲ, ಅವನ ಮೇಲೆ ಏನ್ ಕ್ರಮ ತಗೊಳ್ತೀರಿ ಅಂತ ಕೇಳಿದವರಿದ್ದಾರೆ. ನನಗೆ 21 ಆಗಿಲ್ಲ, ಚೈಲ್ಡ್ ಮ್ಯಾರೇಜ್ ಆಗ್ಬೇಕು, 21 ಆಗ್ಬೇಕಾಗಿತ್ತು, ಏನ್ ಕ್ರಮ ತಗೊಳ್ತೀರಿ ಅಂತ. ಹುಡುಗಿಯ ಮೇಲೆ ಕ್ರಮ ತಗೊಳಕಾಗುತ್ತಾ, ಹೇಗೆ ಏನು? ಸೊ ಇಂಥವೆಲ್ಲ ಗೊಂದಲಗಳು ಬರ್ತವೆ. ಈ ವಯಸ್ಸಿನ ವ್ಯತ್ಯಾಸ ಏನಿದೆ ಅದು ತುಂಬಾ ಗೊಂದಲಗಳಿಗೆ ಎಡೆ ಮಾಡಿ ಕೊಡ್ತದೆ. ಆದ್ರೆ ಮುಖ್ಯವಾಗಿ ನೀವು ಏಜ್ ಅನ್ನು ಬದಲಾಯಿಸುವುದಕ್ಕಿಂತ ಹೆಚ್ಚು ನಿಮ್ಗೆ ಇನ್ನೂ ಒಂದು ಆಘಾತಕಾರಿಯಾದಂತ ಇನ್ನೂ ಒಂದು ವಿಷಯನ ಹೇಳ್ತೀನಿ. ನಮ್ಮ ಸೆಕ್ಷನ್ ಈಗ IPC ಬದಲಾಗ್ತದೆ. IPC ಸೆಕ್ಷನ್ 376, 375 ನಲ್ಲಿ ಡೆಫಿನೇಷನ್ಸ್ ಇವೆ, ಏನೇನು ಇವೆ ಅಂತ ಅಂದ್ಕೊಂಡು ನಿಮಗೆಲ್ಲ ಗೊತ್ತಿದೆ ಆ ಸೆಕ್ಷನ್ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ. ಅದರಲ್ಲಿ ಒಂದು ಕಾಲಕ್ಕೆ ವಿವಾಹ ಯೋಗ್ಯ ಅನ್ನೋದಕ್ಕಿಂತಲೂ ಸಂಬಂಧಕ್ಕೆ ಯೋಗ್ಯವಾದಂತಹ ಒಂದು ವಯಸ್ಸು ಅಂತೇಳಿ 10 ವರ್ಷನ ನಿಗದಿಪಡಿಸಲಾಗಿತ್ತು ಹಿಂದೆ. ಆ 10 ವರ್ಷನ 12 ವರ್ಷಕ್ಕೆ ಏರ್ಸೋದಕ್ಕೆ ಬಹಳ ಪ್ರಯತ್ನ ಪಡಬೇಕಾಗಿತ್ತು. ನಮ್ಮ ಸಮಾಜದವರು ಬಹಳ ಜನ, ಭಾರತೀಯರು ಬಹಳ ಜನ ಅದನ್ನು ವಿರೋಧಿಸಿದ್ರು. ಯಾಕೆಂದ್ರೆ ನಮ್ಮಲ್ಲಿ ಮಕ್ಕಳಿಗೆ ಮದುವೆ ಮಾಡ್ಕೊಳ್ಳುವಂಥ ಪದ್ಧತಿ ಇದೆ, ತೊಟ್ಟಲ್ ಮದುವೆ ಮಾಡುವಂಥ ಪದ್ಧತಿ ಇದೆ. 10ರಿಂದ 12ಕ್ಕೆ ಏರಿಸ್ಬೇಕು ಅಂತಂದ್ರೆ ಒಂದು ಘಟನೆ ನಡೀತದೆ. ಫುಲ್ ಮನಿ ಅಂತ ಅನ್ನುವಂಥ ಒಂದು ಒಬ್ಬ ಮಗು ಏಜ್ ಆಫ್ ಕನ್ಸೆಂಟ್ಗೆ ಸಂಬಂಧಪಟ್ಟ ಚರ್ಚೆಯಲ್ಲಿ ಬರುತ್ತೆ. ಏಜ್ ಆಫ್ ಕನ್ಸೆಂಟ್ ಎಷ್ಟು ಅಂತ, 10 ವರ್ಷದ ಒಂದು ಮಗು ಮದುವೆಯ ನಂತರ ಮದುವೆಯ ದಿನ ಗಂಡನ ದೌರ್ಜನ್ಯಕ್ಕೆ ತುತ್ತಾಗಿ, ನಿಮಗೆಲ್ಲ ಸೂಕ್ಷ್ಮ ಗೊತ್ತಾಗುತ್ತೆ, ಗಂಡನ ದೌರ್ಜನ್ಯಕ್ಕೆ ತುತ್ತಾಗಿ ಸತ್ತು ಹೋಗುತ್ತೆ ಮಗು. ಆ ಮಗು ಸತ್ತು ಹೋದ್ರೆ ಬಹಳ ಗಲಾಟೆ ಆಗುತ್ತೆ. ಅವನಿಗೆ 10 ವರ್ಷದ ಮಗುವಿನ ಜೊತೆಗೆ ಸಂಬಂಧ ಇಡೋದಕ್ಕೆ ಕಾನೂನಾತ್ಮಕವಾಗಿ ಹಕ್ಕಿದೆ ಅಂತ ಹೇಳಿ, ಅದೊಂದು ಎಕ್ಸೆಪ್ಷನ್ ಇದೆ. ಈಗಲೂ ಇದೆ, ಅದು 16 ವರ್ಷದ ಮ್ಯಾರಿಡ್, ಅದು ಯಾಕೆ ಇದೆ ಸೆಕ್ಷನು, ಅದು ಕಾನೂನಿನಲ್ಲಿ ಉತ್ತರಿಸ್ಬೇಕು. ಮದುವೆ ಆಗಿರುವಂತ 16 ವರ್ಷದ ಮಹಿಳೆ ಜೊತೆ ಏಜ್ ಕನ್ಸೆಂಟ್ ಇದ್ರೆ ಅದು ಎಕ್ಸೆಪ್ಷನ್ ಅಂತ ಹೇಳಿ ಬರುತ್ತೆ. ಆ ಎಕ್ಸೆಪ್ಷನ್ ವಯಸ್ಸು ಆವಾಗ 10 ಇತ್ತು, 10ರಿಂದ 12 ಆಯ್ತು. ಆಮೇಲೆ ಪದೇ ಪದೇ ಫುಲ್ ಮಣಿ ಅನ್ನುವಂತ ಯಾವ ಹುಡುಗಿ ದುಡ್ಡೆತ್ತಾಯ್ತು, ಅದರ ನಂತರ 10ರಿಂದ 12ಕ್ಕೆ ಏರಿಸಬೇಕಾಯ್ತು, ಏರಿಸಿದ್ರು. ಅದ ನಂತರ ನಿಧಾನಕ್ಕೆ 14, ಹಾಗೆ ಏರ್ತಾ ಹೋಗ್ಬಿಟ್ಟು 16ಕ್ಕೆ ನಿಂತಿದೆ. ಅಂದ್ರೆ ಆ ಏಜ್ ಆಫ್ ಕನ್ಸೆಂಟ್ ಅನ್ನುವಂಥದ್ದು ಇದೆಲ್ಲ, ಅಷ್ಟಿದ್ದಾಗಲೂ ಕೂಡ ನಮ್ಮ ಮಹಿಳೆಯರು ಸರಿಯಾದ ಪ್ರೋತ್ಸಾಹ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಪುರುಷರು ಮಹಿಳೆಯರಿಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟು ಅವರನ್ನು ಮುಂದುವರಿಸಿದ ಉದಾಹರಣೆ ನಾನು ಮೊದಲೇ ಹೇಳಿದೆ, ಬಹಳ ದೊಡ್ಡ ಉದಾಹರಣೆಯನ್ನು ಹೇಳಿದೆ. ಸೊ ಇಂಥ ಸಂದರ್ಭಗಳು ಎಲ್ಲಿ ನಮಗೆ ಆಶಾದಾಯಕವಾದಂಥ ವಿಷಯ ಏನು ಅಂತಂದರೆ, ಮಾನವೀಯತೆ ಅನ್ನೋದು ಎಲ್ಲಿದೆ, ಮಾನವ ಹಕ್ಕುಗಳ ಬಗ್ಗೆ ತುಡಿಯುವ ಮನಸ್ಸುಗಳು ಎಲ್ಲಿದೆನೋ ಅಲ್ಲಿ ಮಹಿಳೆಯರು ಹೆಚ್ಚಿನ ಸಾಧನೆ ಮಾಡ್ತಾರೆ, ಹೆಚ್ಚಿನ ಪ್ರಗತಿ ತೋರಿಸ್ತಾರೆ. ಎಲ್ಲಾದರೂ ಮಹಿಳೆಯರು ಹೆಚ್ಚು ಪ್ರೋಗ್ರೆಸ್ ಮಾಡಿದ್ದಾರೆ, ಪ್ರಗತಿ ಮಾಡಿದ್ದಾರೆ, ಅವರು ಸುತ್ತಮುತ್ತ ಇರುವಂಥ ಪುರುಷರು ಒಳ್ಳೆಯವರಾಗಿದ್ದಾರೆ ಅಂತ ತಿಳ್ಕೊಳ್ಳಿ. ಅಂದರೆ ಪುರುಷರು ಅಂತಂದ್ರೆ ಮಹಿಳೆಯರು ಸೇರಿದಾಗೆ ಆ ವ್ಯವಸ್ಥೆ ಏನಿದೆ ಅದು ಬಹಳ ಸೂಕ್ತವಾದಂಥ ಮಾನವ ಹಕ್ಕುಗಳನ್ನು ಗೌರವಿಸುವಂಥ ಆರೋಗ್ಯಕರವಾದಂಥ ಮನಸ್ಸುಳ್ಳ ಒಂದು ಸಮೂಹದ ಜೊತೆಗೆ ಆಕೆ ಇದ್ದಾಳೆ. ಆಕೆ ಇದ್ದಾಗ ಆಕೆಗೆ ಅದು ಸುಲಭ. ಇನ್ನು ಅದನ್ನು ಮುರಿದು ಹೋಗುವಂಥದ್ದು ಆಗಲೇ ಹೇಳಿದೆ ನಾನು, ಒಂದು ಸ್ಥಿತಿಯನ್ನು ಮುರಿದು ಮುಂದೆ ಹೋಗುವಂಥ ಛಾತಿ ಇರೋರು ಆವಾಗ ಅವರು ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಮುಂದೆ ಹೋಗ್ತಾ ಇರ್ತಾರೆ.